ನಾನೇ ಒಂದು ಮಗಿನ ಹೊಟ್ಟೆನ ಓಪನ್ ಮಾಡಿ ನೂರೊಂದು ಹುಳ ತೆಗೆದು ಅದನ್ನ ಫೋಟೋನು ತೆಗೆದಿಟ್ಟಿದ್ದೀನಿ. ಎಲ್ಲರ ಕರಣ್ಣಲ್ಲೂ ಇರತಕ್ಕಂತ ಒಂದು ಹುಳ ಪ್ರಪಂಚದ ಸುತ್ತು 50 ರೌಂಡ್ ಬರುತ್ತಂತೆ. ಅಷ್ಟು ಅಪ್ ಟು 500 ಇರುತ್ತೆ ಕರಣ್ಣಲ್ಲಿ. ಹುಳ ಎಷ್ಟುದ್ದ ಇರುತ್ತೆ ಅಂದ್ರೆ ಆಲ್ಮೋಸ್ಟ್ 35 ಸೆಂಟಿಮೀಟರ್ ಇರುತ್ತೆ. ಅಪ್ಪ ಅಡುಗವು ಆಹಾರ ತಿನ್ಕೊಂಡು ಆಟ ಆಡ್ಕೊಂಡು ಇರ್ತವೆ. ಹೂಗಳಿಗಿಂತ ಏನೋ ಕಾಣ್ತದೆ ಅಂದ್ರೆ ಹೇಳಿದ್ರೆ ಇಷ್ಟುದ್ದ ವರ್ ಬಂದೆ ರಕ್ತ ಇರುವಂತ ಹುಕ್ಕು ವರ್ 25 ಮಿಲಿಯನ್ ಮೊಟ್ಟೆ ಇಡುತ್ತೆ. ದೇವ್ರು ಎಷ್ಟು ಗ್ರೇಟ್ ಸೈಂಟಿಸ್ಟ್ ಅಂದ್ರೆ. ಈಗ ಜಂತು ಹುಳದ ಟ್ಯಾಬ್ಲೆಟ್ಸ್ ನ 6 ಮಂತ್ಗೆ ಒಂದ್ಸಲ ತಗೋಬೇಕು ಅಂತ ಹೇಳ್ತಾರೆ, ಹೌದಾ? ಅದರಿಂದ ಏನಾದ್ರೂ ಫುಡ್ ತಗೊಳಕ್ಕೆ ಕಷ್ಟ ಆಗತ್ತಾ? ಮಕ್ಕಳಿಗೂ ಕೂಡ ಹೆಚ್ಚು ಜಂತು ಹುಳ ಕಾಣಿಸ್ಕೊಡುತ್ತೆ, ಏನಕ್ಕೆ ಅದು ರೀಸನ್? ಜಂತುಳದ ಬಗ್ಗೆ ನೆಮೆಟೋಡ್ಸ್ ಅಂತೀವಮ್ಮ ನಾವು ಅವನ್ನ, ಆಸ್ಕ್ಯಾರಿಸ್ ಲಂಬ್ರಿಕಾಯ್ಡಸ್ ಅಂತ ನಮ್ಮ ಮೆಡಿಕಲ್ ಭಾಷೆ. ಇದನ್ನ ಯಾಕೆ ಆಸ್ಕ್ಯಾರಿಸ್ ಅಂತೀವಿ ಅಂದರೆ, ನೀವು ಭಾಳ ಜನ ಜಂತುಳನ್ನು ನೋಡಿರಲ್ಲ, ಆದರೆ ಎರೆಹುಳ ನೋಡಿರ್ತಾರೆ. ಈವನ್ ಸಿಟಿಯವರು ತೋಟ ಮಾಡಿರ್ತಾರೆ, ಅಲ್ಲಿ ಹೋದಾಗೆ ಹೊಲ ಉಳ್ತಿದ್ದಾರೆ ರೈತ, ಇಷ್ಟುದ್ದ ಹುಳ ಕಾಣುತ್ತೆ, ಆದರೆ ಎರೆಹುಳ ಅರ್ಥ್ ವರ್ಮ್. ಅದೇ ಥರ ಇರೋವಂಥ ನಿಮ್ಮ ಕರುಳಿನಲ್ಲಿರ್ತಕ್ಕಂಥ, ಎಲ್ಲರ ಕರುಳಿನಲ್ಲೂ ಇರತಕ್ಕಂಥ ಒಂದು ಹುಳ ಇಷ್ಟುದ್ದ ಇರುತ್ತೆ, ಜಂತುಳ ಅಂತಾರೆ. ಈ ಜಂತುಳುಗಳು ಒಂದಿರ್ಬೋದು, ಅಪ್ ಟು 500 ಇರುತ್ತೆ ಕರುಳಿನಲ್ಲಿ, 500 ಮೇಲಿರುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಡೀ ಪ್ರಪಂಚದಲ್ಲಿ ಎಲ್ಲರ ಹೊಟ್ಟೆಯಿಂದ ಜಂತುಳನ್ನ ಈಚೆ ತೆಗೆದುಬಿಟ್ಟು ಒಂದರಿಂದ ಒಂದು ರೌಂಡ್ ಹಾಕಿದರೆ ಪ್ರಪಂಚದ ಸುತ್ತು 50 ರೌಂಡ್ ಬರುತ್ತಂತೆ. ಅಷ್ಟು ಜಂತುಳ ಪ್ರಪಂಚದಲ್ಲಿ ಇದ್ದಾವೆ ಅಂತ. ಇವೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್. 50 ರೌಂಡ್ ಪ್ರಪಂಚ ಸುತ್ತಬೋದಂತೆ ಎಲ್ಲರ ಕರುಳಿನೊಳಗಿರೋ ಜಂತುಳ. ಒಂದು ಹುಳ ಎಷ್ಟುದ್ದ ಇರುತ್ತೆ ಅಂದರೆ ಆಲ್ಮೋಸ್ಟ್ 35 ಸೆಂಟಿಮೀಟರ್ ಇರ್ತದೆ. ಈ ಜಂತುಳುಗಳು ಎಲ್ಲಿರ್ತವಂದರೆ ಸಣ್ಣ ಕರುಳಿನಲ್ಲಿ ಇರ್ತವೆ. ಅಪ್ಪ ಅಡುಗವು ಆಹಾರ ತಿನ್ಕೊಂಡು ಆಟ ಆಡ್ಕೊಂಡು ಇರ್ತವೆ. ಯಾವಾಗ ಈ ಜಂತುಳುಗಳು ತೊಂದರೆ ಕೊಡ್ತವೆ ಅಂದರೆ ಕಾಲೋನಿ ಜಾಸ್ತಿ ಆದರೆ, ಇವಾಗ ಮಕ್ಕಳೊಟ್ಟೆಯಲ್ಲೂ ಇರ್ತವೆ. ಅದು ನಾನೇ ಒಂದು ಮಗಿನ ಹೊಟ್ಟೆನ ಓಪನ್ ಮಾಡಿ ನೂರೊಂದು ಹುಳನ ತೆಗೆದು ಅದನ್ನ ಫೋಟೋನು ತೆಗೆದಿಟ್ಟಿದ್ದೀನಿ. ಇನ್ಫ್ಯಾಕ್ಟ್ ನಾನು ನಮ್ಮ ಸೈಂಟಿಫಿಕ್ ಇದರೊಳಗೆ ಪ್ರೆಸೆಂಟು ಮಾಡಿದ್ದೀನಿ. ಇನ್ನೊಂದು ಮಗಿನ ವಾಂತಿ ಮೂಗೊಳಗಿಂದ ಏನೋ ಕಾಣ್ತದೆ ಅಂದರೆ ಹೇಳಿದ್ರೆ ಇಷ್ಟುದ್ದ ವರ್ ಬಂದೆ. ಅಷ್ಟೊಂದು ಕಾಮನ್ ಜಂತುಳ ಕಿರ್ಮೆ ಹುಳ. ಇದು ಒಂದೇ ಹುಳ ಅಲ್ಲ, ಮನುಷ್ಯನ ಕರುಳಿನಲ್ಲಿ 6 ಥರ ವರ್ಮ್ಸ್ ಇರ್ತವೆ. ಇವೆಲ್ಲ ಫಾರಿನ್ ಬಾಡಿ ಅಂತೀವಿ ನಾವು. ಎಷ್ಟೋ ಜನ ಅದನ್ನೇ ಹೇಳ್ತಾ ಇದ್ದೆ, ನಿಮ್ಮ ಕರುಳಿನಲ್ಲಿ ಭಾಳ ಜನ ಗೆಸ್ ಇರ್ತಾರೆ, ಅದರೊಳಗೆ ಭಾಳ ಎಲ್ಲರಿಗೂ ಗೊತ್ತಾಗೋದು ರೌಂಡ್ ವರ್. ಅದಕ್ಕಿಂತ ಇಂಪಾರ್ಟೆಂಟು ರಕ್ತ ಇರುವಂಥ ಹುಕ್ ವರ್ಮ್, ಕೊಕ್ಕೆ ಹುಳ ಅಂತಾರೆ. ಆಮೇಲೆ ಪಿನ್ ವರ್ಮ್. ಅನೇಕ ಮಕ್ಕಳಮ್ಮ ಇದು ನೋಡಿ ಇದ್ರ ಬಗ್ಗೆ ಅರಿವು ಮೂಡಿದ್ರೆ ಭಾಳ ಜನ ಅನ್ಕೋತಾರೆ ನಾವು ಭಾಳ ನಾಜೂಕಾಗಿದ್ದೀವಿ, ಅಬ್ಬು ಮಿಡ್ಲ್ ಕ್ಲಾಸ್ ಪ್ಯಾಪಲ್ಲಿ ನಮ್ಮ ಮಗಿನ ಹೊಟ್ಟೆ ಹುಳ ಇಲ್ಲ ಅಂದರೆ ಅರ್ಧ ರಾತ್ರಿ 4 ಗಂಟೆಗೆ ಎದ್ದು ನೋಡಿ ನಿಮ್ಮ ಮಗ ತೀಕಾ ಕೆರ್ಕೊಳ್ತಾ ಇರುತ್ತೆ. ಟಿಪಿಕಲ್ ಹಿಸ್ಟ್ರಿ ಇದು. ಅಮ್ಮ ಬಂದು ಹೇಳ್ತಾಳೆ ನಮ್ಮ ಮಗ ಕೆರ್ಕೊಳುತ್ತೆ ಡಾಕ್ಟ್ರೆ, ಇಚ್ಚಿಂಗ್ ಆಗುತ್ತೆ. ಅವಾಗ ನೀವು ಓಪನ್ ಮಾಡಿ ನೋಡಿದರೆ ಜಸ್ಟ್ ಬಟಕ್ನಿಂಗ್ ಅಂದರೆ ಅಲ್ಲಿ ಮಿಲ 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 ಅಂತ ಒಂದು ಥ್ರೆಡ್ ಥರ ಹುಳ ಇರುತ್ತೆ, ಅದಕ್ಕೆ ಅದನ್ನು ಥ್ರೆಡ್ ವರ್ಮ್ ಅಂತೀವಿ ನಾವು. ಇವೆಲ್ಲರ ಹೊಟ್ಟೆಯಲ್ಲಿರ್ತವೆ. ಒಂದೊಂದು ಹುಳದ ಬಗ್ಗೆನೂ ಕೂಡ ನಾನು ಒಂದೊಂದು ವಿವರವಾಗಿ ಮುಂದೆ ಹೇಳ್ತೀನಿ. ಇವತ್ತು ರೌಂಡ್ ವರ್ಮ್ ಬಗ್ಗೆ ಹೇಳಿ ಮುಗಿಸ್ಬಿಡ್ತೀನಿ. ಹೆಂಗೆ ಮನುಷ್ಯನ ಹೊಟ್ಟೆಯೊಳಗೆ ರೌಂಡ್ ವರ್ಮ್ ಹೋಗುತ್ತೆ? ಇದು ಬಹಳ ಸರಳ. ಒಬ್ಬ ಮನುಷ್ಯ ಕರುಳಿನಲ್ಲಿರ್ತವೆ, ಅದನ್ನು ಹೋಗ್ಲಾಡಿಸ್ಬೇಕಾದ್ರೆ ಟ್ರೀಟ್ಮೆಂಟ್ಗೆ ಆಮೇಲೆ ಬರ್ತೀನಿ, ಪ್ರಿವೆನ್ಷನ್ಗೂ ಆಮೇಲೆ ಹೇಳ್ತೀನಿ. ಇದು ಒಂದು ಹುಳ ಒಂದು ದಿನಕ್ಕೆ 25 ಮಿಲಿಯನ್ ಮೊಟ್ಟೆ ಇಡುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, 2 ಲಕ್ಷದಿಂದ 25. ಎಲ್ಲಿ ಹೋಗುತ್ತೆ? ಮನುಷ್ಯನ ಕಕ್ಕಸ್ನಲ್ಲಿ ಹೋಗುತ್ತೆ. ಸೊ ಸಿಟಿಯೊಳಗೆ ಇಲ್ಲ, ಹಳ್ಳಿ ಕಡೆ ಬೇಲಿ ಗಿಡದಲ್ಲೇ ಕೆಲಸ ಕಕ್ಕ ಮಾಡ್ತಾರೆ. ಆಮೇಲೆ ಈ ಪೇಟೆ ಗೊಬ್ಬರ ಅಂತಾರಲ್ಲ, ಇದನ್ನು ನೈಟ್ ಸಾಯಿಲ್ ಅಂತಾರೆ. ಹಳ್ಳಿಯವರು ಹೊಲಕ್ಕೆ ಹೊಡ್ಕೋತಾರೆ, ಅದರೊಳಗೆ ಇದ್ರ ಮೊಟ್ಟೆ ಲಾರ್ವ ಇರುತ್ತೆ, ಅದು ಮಣ್ಣೊಳಗೆ ಮಲ್ಟಿಪ್ಲೈ ಆಗ್ತದೆ, ಸತ್ತೋಗಲ್ಲ. ಅದು ತುಂಬ ಬಿಸಿಲಿದ್ರೆ ಅಷ್ಟೇ ಸತ್ತೋಗೋದು. ಮಕ್ಕಳು ಮಣ್ಣಾಗ ಆಡ್ತವೆ ಹಳ್ಳಿ ಕಡೆ ನೀವು ಹೋದ್ರೆ, ಅದು ಆ ಮಣ್ಣಾಗಿರೋ ಹುಳ ಕೈಯಲ್ಲೋ ಮುಟ್ತವೆ, ಆಮೇಲೆ ಏನೋ ಬಾಯಿಗೆ ಹೋಗ್ತದೆ. ಎಷ್ಟೋ ಜನಕ್ಕೆ ಹಿಂಗೇನೆ. ನಿಮ್ಗೆ ಇನ್ನೊಂದು ಆಶ್ಚರ್ಯ ಹೇಳ್ತೀನಿ, ಎಷ್ಟು ಇದು ಅಂದರೆ ಸಿಟಿವರೆಗೆ ಯಾಕೆ ಹೋಗುತ್ತೆ ಅಂದರೆ, ಈ ಮೊಬೈಲ್ ಬಂದ್ಬಿಟ್ಟು ಯಾರೂ ಕೂಡ ಪಾರ್ಕ್ನಾಗ ಕೂತ್ಕೊಂಡು ಸುಮ್ಮನೆ ಇರಲ್ಲ, ಈಗ ಅಟ್ಲೀಸ್ಟ್ ಮೊಬೈಲ್ ನೋಡ್ತಾರೆ. ಮೊದಲ ಕಾಲದಾಗ ಹಂಗಲ್ಲ, ನಾವೆಲ್ಲ MBBS ಹೋದ ಕಾಲದ ಮೊಬೈಲ್ ಇರಲ್ಲ. ಯಾರು ಲವರು ಪಾರ್ಕ್ನಾಗ ಕೂತ್ಕೊಂಡ್ರೆ ಲವರ್ ಬರೋರ್ಗೆ ಏನು ಮಾಡೋರು ಗೊತ್ತಾ, ಕೂತ್ಕೊಂಡು ಆ ಗಿಡ ಕಿತ್ಕೊ, ಇದು ಗರ್ಕೆ ಹುಲ್ಲಿರುತ್ತಲ್ಲ ಅಂತ ಬಾನೆ ಇಕ್ಕೊಳ್ಳೋರು ಭಾಳ ಸಾರಿ. ಭಾಳ ಜನಕ್ಕೆ ಅದ್ರ ಮೊಟ್ಟೆ ಇರೋದು ಅವ್ರಿಗೆ ಗೊತ್ತೇ ಇರಲ್ಲ, ಎಲ್ಲೋ ಬಂದಿರುತ್ತೆ ಅದ್ರ ಹೊಟ್ಟೆಯೊಳಗೆ. ಒಟ್ಟು ಹೊಟ್ಟೆಗೆ ಹೋಗ್ಬೇಕು. ಅದು ಹೋದ್ಮೇಲೆ ನಿಮ್ಗೊಂದು ಮಜಾ ಹೇಳ್ತೀನಿ, ದೇವರು ಎಷ್ಟು ಗ್ರೇಟ್ ಸೈಂಟಿಸ್ಟ್ ಅಂದರೆ, ಈ ಹುಳುಕು ಕೂಡ ತಾನು ಬದುಕಬೇಕಾದ್ರೆ ಲೈಫ್ ಸೈಕಲ್ ಅಂತೀವಿ ನಾವು. ನೋಡಿಮ್ಮ, ಹುಟ್ಟಿದ್ಮೇಲೆ ಅಮ್ಮ ಅಪ್ಪ ನೋಡ್ಕೋತಾರೆ, ದೊಡ್ಡವರಾಗ್ತೀವಿ, ಮದುವೆ ಆಗ್ತೀವಿ, ಹಿಂಗೆ ಅದಕ್ಕೂ ಒಂದು ಲೈಫ್ ಸೈಕಲ್ ಇರುತ್ತೆ. ಹೆಂಗೆ ನಮ್ಮ ಹೊಟ್ಟೆ ಒಳಗೆ ಹೋದ್ಮೇಲೆ ಜಠರದಿಂದ ಸಣ್ಣ ಕರುಳಿಗೆ ಹೋಗುತ್ತೆ, ಅಲ್ಲಿ ಆ ಮೊಟ್ಟೆಯಿಂದ ಈಚೆ ಬರುತ್ತೆ ಲಾರ್ವಾ ಅಂತೀವಿ ನಾವು. ನಮ್ಮ ಕರುಳಿಗೆ ಒಂದು ತೂತು ಹೊಡೆಯುತ್ತೆ, ಅದು ಅಲ್ಲಿ
ವೆನ್ಯೂಲ್ಸ್ ಅಂತ ಇರುತ್ತೆ, ಬ್ಲಡ್ ಒಳಕ್ಕೆ ಸೇರಿಕೊಳ್ಳುತ್ತೆ. ಆ ವೀನಸ್ ಬ್ಲಡ್ ಎಲ್ಲಿ ಹೋಗುತ್ತೆ ಅಂದರೆ ರೈಟ್ ಹಾರ್ಟ್ಗೆ ಹೋಗುತ್ತೆ. ಹಾರ್ಟ್ನಿಂದ ಎಲ್ಲಿಗೆ ಹೋಗುತ್ತೆ ಅಂದರೆ ಪಲ್ಮನರಿ ವೈನ್ಸ್ ಅಂತೀವಿ ನಾವು, ಲಂಗ್ಸ್ಗೆ ಹೋಗುತ್ತೆ. ಅಲ್ಲಿ ಹೋಗುತ್ತೆ ಲಂಗ್ಸ್ಗೆ, ಇದಕ್ಕೊಂಥರ ಪಿಕ್ನಿಕ್ ಇದ್ದಂಗೆ. ಲಂಗ್ಸ್ನೊಳಗೆ ಆಲ್ವಿಯಲೋಯ್ ಅಂತಿರುತ್ತೆ, ನಾವು ಉಸಿರಿನ ಚೀಲ ಇರುತ್ತಲ್ಲ ಅದಕ್ಕೊಂದು ತೂತೊಡಿಯುತ್ತೆ. ಅದು ಅಷ್ಟೊತ್ತಿಗೆ ಲಾರ್ವಾ ಈಚೆಗೆ ಬಂದಿರುತ್ತೆ, ಆಮೇಲೆ ಅದು ಕ್ರಾವಲ್ ಮಾಡ್ಕೊಂಡು ಬರುತ್ತೆ. ಅಂದರೆ ಹರ್ಕೊಂಡು ಹರ್ಕೊಂಡು ಇಲ್ಲಿ ಬರುತ್ತೆ. ರಾತ್ರಿ ಹೊತ್ತು ನೀವು ನೋಡಿ ಯಾರನ್ನ ಮಲಗಿರೋರು ಸುಮ್ಮನೆ ನುಂಗ್ತಿರ್ತಾರೆ, ಗುಳುಗಳು ಅಂತ. ಯಾಕೆ ನುಂಗ್ತಾರೆ ಅಂದರೆ ದೇರ್ ಇಸ್ ಸಮ್ಥಿಂಗ್. ಆ ಸಮ್ಥಿಂಗ್ ಏನಿಲ್ಲ, ಈ ಹುಳ ಹರ್ಕೊಂಡು ಇಲ್ಲಿವರೆಗೆ ಬಂದಿರುತ್ತೆ, ಅವನು ನುಂಗ್ತಾನೆ. ಉಗಿಯಲ್ಲ ರಾತ್ರಿ ಹೊತ್ತು ಮಲಗಿದಾಗೆ, ನುಂಗ್ತಾನೆ. ಲಂಗ್ಸಿಂದ ಬಂದು ಹುಳ ಅನ್ನನಾಳಕ್ಕೆ ಹೋಗಿ ಮತ್ತೆ ಅವನ ಜಠರಕ್ಕೆ ಹೋಗುತ್ತೆ. ಸೊ ಭೂಮಿಯಲ್ಲಿರುವ ಆ ಲಾರ್ವ ಇವನು ಹೊಟ್ಟೆ ಒಳಕ್ಕೆ ಹೋಗಿ ಇವನು ಹೊಟ್ಟೆ ಒಳಗಿಂದ ಸೈಕಲ್ ಹೊಡ್ಕೊಂಡು ಮೆಚೂರ್ ಆಗಬೇಕಲ್ಲ. ಅದು ನಾವು ದೊಡ್ಡವರಾದಂಗೆ ಟಾಡ್ಲರ್ ಥರ ಅದು ಬಂದು ತಿರುಗಿ ಹೋಗುತ್ತೆ, ಕರಳಿಗೋಗಿ ಅಷ್ಟೊತ್ತಿ ಮೆಚೂರ್ ಆಗುತ್ತೆ, ದೊಡ್ಡ ರೌಂಡ್ ವರ್ಮ್ ಆಗುತ್ತೆ ಹೆಣ್ಣು ಗಂಡು. ಆ ಹೆಣ್ಣು ಗಂಡು ಮಿಲನ ಆದಮೇಲೆ ಆ ಹೆಣ್ಣು ಹುಳ ಇರುತ್ತಲ್ಲ ಅದರೊಳಗಿರುತ್ತೆ, ಎರಡು ಜಾತಿ ಇದ್ದೇ ಇರುತ್ತೆ. ಹೆಣ್ಣು ಹುಳ ಮೊಟ್ಟೆ ಇಡುತ್ತೆ, ಅದು ಎಷ್ಟು ಬದುಕಿರುತ್ತೆ ಅಂದರೆ 5-6 ತಿಂಗಳು ಕರಳಿನಲ್ಲಿ ಬದುಕಿ. ನೀವು ಅವಲೇ ಕೇಳಿದ್ದು ಡಿವರ್ಮಿಂಗ್ ಯಾಕೆ ಮಾಡಬೇಕು ಅಂತ ನೋಡಿಮ್ಮ. ಡಾಕ್ಟರ್ ಶಂಕರ ನಾಯಕ ನನ್ನ ಸೀನಿಯರ್, ಇವತ್ತು ಈಸ್ ನೋ ಮೋರ್, ಈ ವಾಸ್ ಹೆಲ್ತ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, ನನ್ನ ಸೀನಿಯರ್ ಬಳ್ಳಾರಿ ಮೆಡಿಕಲ್ ಕಾಲೇಜ್. ಆ ಟೈಮ್ ನಾನು 2-3 ಸ್ಕೂಲಲ್ಲಿ ಭಾಷಣ ಮಾಡಿದ್ದೆ, ಮಕ್ಕಳಿಗೆ ನೀವು ಚಡ್ಡಿ ಹಾಕ್ಸಿದ್ರು ಪರವಾಗಿಲ್ಲ ಚಪ್ಪಲಿ ಹಾಕ್ಸಿ ಅಂತ. ಯಾಕಂದರೆ ಚಪ್ಪಲಿ ಇಲ್ದಿರೋ ಬರೀ ಕಾಯಿಲ್ನಲ್ಲಿ ಓಡಾಡೋ ಮಕ್ಕಳಿಗೆ ಹುಕ್ಕೋರ್ಮು ಎಲ್ಲ ಹೋಗ್ತವೆ. ಅವತ್ತು ನಾನು ಹೇಳಿದ್ದೆ ಇಲ್ದಿರ ಆಲ್ಬೆಂಡಜೋಲ್ ಕೊಡಿ ಅಂತ, 10 ರೂಪಾಯಿ ಒಂದು ಮಾತ್ರೆ. ಬಡವ್ರ ಹತ್ರ ಅದೂ ಇರೋಲ್ಲ, ಇದ್ರೂ ಅವ್ರು ಕೊಂಡ್ಕೊಳ್ಳೋಲ್ಲ, ಪಪರ್ಮೆಂಟ್ ಕೊತ್ಕೋತಾರೆ. ಆ್ಯಂಡ್ ಅದ್ರ ಬದಲು ದಯವಿಟ್ಟು ಆಲ್ಬೆಂಡಜೋಲ್ ಕೊಡಿಸಿ ಅಂತ ಇವತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ಪುಕ್ಕಟೆಯಾಗಿ 6 ತಿಂಗಳಿಗೊಂದ್ಸರಿ ಮಾತ್ರೆ ಕೊಡುತ್ತೆ. ಇಟ್ಸ್ ಎ ವಂಡರ್ಫುಲ್ ಸ್ಕೀಮ್. ಅದನ್ನು ತೊಗೊಂಡ್ರೆ ಆ ಹುಳ, ಮೊದಲಿಗೆಲ್ಲ ಕುಂತಿ ಕುಮಾರ ಎಣ್ಣೆ ಬೇದಿ ಕೊಡೋರು ಹುಳ ಹೋಗಲಿ ಅಂತ. ಬಟ್ ನಾನು ತುಂಬ ಜನಗಳಿಗೆ ಅರ್ಥ ಆಗೋ ರೀತಿ ಹೇಳಿದೆ, ರೀ ಸ್ವಾಮಿ ನಿಮ್ಮ ಮಗ ಎಷ್ಟು ಬೀದಿ ಹೊಡೆದ್ರೂ ಕೂಡ ಮಗ ಸುಸ್ತಾಗ, ಮೊದಲೆಲ್ಲ ಕುಂತಿ ಕುಮಾರ ಎಣ್ಣೆ ಕೊಟ್ಟರೆ ಬೆಳೆಕಳ್ಳು ಸಾರು ಕೊಡೋರು, ಬೆಳೆಕಳ್ಳು ಸಾರು ನಾವು ಚಿಕ್ಕ ಹುಡುಗರಾಗಿ, ಬೀದಿ ಹೊಡೆದು ಹೊಡೆದು ಮಗ ಸುಸ್ತಾಗಿರೋದು, ಒಂದು ಹುಳ ಬರ್ತಿರಲ್ಲ. ಯಾಕೆ ಬರಲ್ಲ ಅಂದರೆ ಅದು ಪ್ಯಾರಾಲಿಸಿಸ್ ಆಗಲಿಲ್ಲ ಅಂದರೆ, ಸಾಯಲಿಲ್ಲ ಅಂದರೆ ಈಚೆಗೆ ಬೀಳಲ್ಲ ಅದು. ನೀವು ನಾನು ರೈತರಿಗೊಂದು ಇದೇಳಿ, ಕೋಡಿ ಹೋಗ್ತಾ ಇರುತ್ತೆ, ನಮ್ಮೂರು ಕೋಡಿ ತುಂಬ ಚೆನ್ನಾಗಿದೆ. ಕೊಡಮೆ ಇಲ್ಲಿಡೋರು, ಕೊಡಮೆ ಅಲ್ಲಲ್ಲ, ಮೀನು ಇಲ್ಲಿ ಹಿಂಗೋಗಿ ಅದರೊಳಗೆ ಸೇರ್ಕೋತಿರಲ್ಲ, ಅಲ್ಲಿಂದ ಜಂಪ್ ಕೊಡೋದು ಇದಕ್ಕೆ ಸೇರ್ಕೊಳ್ಳೋದು. ಈ ಹುಳ ಹಂಗೇನೆ ಸ್ವಿಮ್ ಮಾಡುತ್ತೆ ಆಪೋಸಿಟ್. ಅದರಿಂದ ದಯವಿಟ್ಟು ಅದನ್ನು ಸಾಯಿಸಬೇಕು, ಪ್ಯಾರಾಲಿಸಿಸ್ ಆಗುತ್ತೆ. ಆಲ್ಬೆಂಡಜೋಲ್ ಮಾತ್ರೆ ಕೊಟ್ಟರೆ ಪ್ಯಾರಾಲಿಸಿಸ್ ಆದರೆ ಬಿದ್ದು. ಇನ್ನೊಂದು ಭಾಳ ಜನಕ್ಕೆ ಇಲ್ಲೊಂದು ಸಿಂಪಲ್ ಸರಳ ಹೇಳ್ತೀನಿ, ತುಂಬ ಜನ ಬೆಲ್ಲ ತಿನ್ಬೇಡೋ ಜಂತುಳ ಆಗುತ್ತೆ ಅಂತಾರೆ. ಬೆಲ್ಲಕ್ಕೂ ಜಂತುಳಕ್ಕೂ ಗೋಕುಲಾಷ್ಟಮಿಗೂ ಹಿಮಾಂಸಾವಿಗೂ ಇರೋ ಸಂಬಂಧ, ಇದಕ್ಕೋದಕ್ಕೆ ಸಂಬಂಧನೇ ಇಲ್ಲ. ಮತ್ತೆ ಯಾಕೆ ರೀ ಡಾಕ್ಟ್ರೆ ಬರುತ್ತೆ? ಸಿಂಪಲ್ ನೊಣ. ಹಳ್ಳಿ ಮಕ್ಕಳು ಅಲ್ಲಿ ಇಲ್ಲಿ ಕಕ್ಕ ಮಾಡಿರ್ತಾರೆ ರೋಡ್ ಸೈಡು, ನೊಣ ಅಲ್ಲಿ ಕೂತ್ಕೊಳ್ಳುತ್ತೆ, ಅದರಾಗಿರೋ ಮೊಟ್ಟೆ ಅಂತಂದು ಬೆಲ್ಲದ ಮೇಲೆ ಇಡುತ್ತೆ. ಅದಕ್ಕೆ ಬೆಲ್ಲನ ಸರಿಯಾಗಿಟ್ಟರೆ ಬೆಲ್ಲಕ್ಕೂ ಅದಕ್ಕೆ ಸಂಬಂಧ. ಬೆಲ್ಲ ತಿನ್ನೋದ್ರಿಂದ ಬರುತ್ತೆ, ಬಟ್ ಬೆಲ್ಲ ಅಲ್ಲ ಕಾರಣ, ಈ ನೊಣ ತಂದಿಟ್ಟಿರುವ ಮೊಟ್ಟೆ. ಅದರಿಂದ ದಯವಿಟ್ಟು ಹಳ್ಳಿ ಕಡೆ ಮಕ್ಕಳಿಗೆ ಬೆಲ್ಲ ಕೊಡಿ, ತುಂಬ ಒಳ್ಳೆಯದು. ಬೆಲ್ಲ ಐರನ್ ಸಿಗುತ್ತೆ, ಕ್ಯಾಲ್ಶಿಯಂ ಸಿಗುತ್ತೆ. ಆದರೆ ಬೆಲ್ಲವನ್ನು ಅಂಗಡಿಗಳಲ್ಲಿ ಸರಿಯಾಗಿ ಗ್ಲಾಸ್ ಜಾರ್ನಲ್ಲಿ ಇಟ್ಟಿದ್ದಾರೆ ಅಂತ ನೋಡಬೇಕು. ಎನಿ ಓಪನ್ ಸ್ವೀಟ್ಸ್ ನೊಣ ಬಂದು ಮುತ್ಕೊಳ್ಳುತ್ತೆ ಅದರಿಂದ. ಸೊ ಅದರಿಂದ ದಯವಿಟ್ಟು, ನೀವು ಎಂಥೋ ಅಫ್ಲೂಯೆಂಟ್ ಪೀಪಲ್ ಆದರೂ ಕೂಡ, ನಾನು ಒಂದು ಸೆಂಟೆನ್ಸ್ ಯಾವಾಗಲೂ ಹೇಳಿದೆ ನಿಮಗೆ, ಪ್ರಪಂಚದ 50 ರೌಂಡ್ ಹೊಡಿಬೋದು ಅಂತ. ಆದ್ದರಿಂದ ನೀವು ಎಷ್ಟೇ ಸಫಿಸ್ಟಿಕೇಟ್ ಇರಲಿ, ನಿಮ್ಮ ಮೊಟ್ಟೆ ಒಳಗೆ ಒಂದು ಹುಳ ಇಲ್ಲ ಅಂದರೆ ಯು ಆರ್ ನಾಟ್ ಎನ್ ಇಂಡಿಯನ್ ಅಂತ ಹೇಳ್ತೀನಿ. ನಾಟ್ ಓನ್ಲಿ ಇಂಡಿಯನ್, ಯುರೋಪ್ನಲ್ಲೂ ಇದೆ, ಅಮೆರಿಕಾದಲ್ಲೂ ಇದೆ, ಬಟ್ ನಮ್ಮಷ್ಟು ಇಲ್ಲ ಅಲ್ಲಿ. ಅದರಿಂದ ಇಫ್ ಯು ಆರ್ ಎನ್ ಇಂಡಿಯನ್, ಡಿವರ್ಮ್ ಮಾಡ್ಕೊಳ್ಳಿ 6 ತಿಂಗಳಿಗೊಂದ್ಸರಿ. ಈ ಆಲ್ಬೆಂಡಜೋಲ್ ಮಾತ್ರೆ, ಮೆಬೆಂಡಜೋಲ್ ಬರುತ್ತೆ, ಬೇರೆ ಬೇರೆ ಡ್ರಗ್ಸ್ ಬರುತ್ತೆ, ಪೈಪರಸಿನ್ ಸಿಟ್ರೇಟ್ ಅಂತ ಬರುತ್ತೆ. ದಯವಿಟ್ಟು ನಿಮ್ಮ ಹೊಟ್ಟೆ ಒಳಗೆ 6 ತಿಂಗಳಿಗೊಂದ್ಸಾರಿ ಡಿವರ್ಮ್ ಮಾಡ್ಕೊಳ್ಳಿ, ಅದು ಆರೋಗ್ಯಕ್ಕೆ ಒಳ್ಳೆಯದು.